ಎಲ್ಲಾರು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದಾ? ಮಾಡ್ಕೊಬಹುದು. ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಅಂತ ಹೇಳ್ತೇನೆ. ಅಂದ್ರೆ ಈಗ ನೋಡಿ, ಮದುವೆ ಆಗೋಕ್ಕೂ ಮುಂಚಿತವಾಗಿ, ಅಂದ್ರೆ ಈಗ ಮದುವೆ ಮಾಡೋಣ ಅಂತ ಈಗ ಅಪ್ಪ ಅಮ್ಮ ಆಗಿರ್ಬೋದು, ಅವರು ನಾನು ಮದುವೆ ಮಾಡೋಣ ನಮ್ಮ ಮಕ್ಕಳಿಗೆ ಅಂತ ಅವ್ರು ಯಾವಾಗ ಆ ಯೋಚನೆಗೆ ಬರ್ತಾರೆ ಅವಾಗಿಂದನೇ ಅವರು ಸ್ವಲ್ಪ ಚೆಕ್ ಮಾಡ್ಕೊಬೇಕು. ಒಂದ್ ಪಾಯಿಂಟ್ ಹೇಳ್ತೇನೆ. ನೆಕ್ಸ್ಟ್, ಅಪ್ಪ ಅಮ್ಮ ಇಲ್ಲ ಅಥವಾ ಯಾರೋ ಬೇರೆಯವರು ಆ ತರ ಯೋಚನೆ ಮಾಡ್ತಾ ಇದಾರೆ, ಈಗ ಮಾವ ಅಥವಾ ಆ ಬೇರೆ ಚಿಕ್ಕಪ್ಪದಿರೋ ಆ ತರ ಅಂದ್ರೆ, ಆ ಟೈಮಲ್ಲಿ ಯಾರು ಮದ್ವೆ ಆಗ್ತಾ ಇದ್ರೆ ಅವ್ರಿಗೂ ಗಮನಕ್ಕೆ ಹಾಕ್ಬಿಡೋದು ಒಳ್ಳೇದು. ಗಮನಕ್ಕೆ, ಈಗ ನೀನು ನನ್ನನ್ನು ಮದುವೆ ಮಾಡ್ಬೇಕಂತ ಯೋಚನೆ ಮಾಡಿದೀನಿ ಅಂದ್ರೆ, ಅವಾಗ ಅವ್ರ ಮನಸ್ಥಿತಿ, ಯಾವಾಗ ನಾನು ಮದುವೆ ಆಗ್ಬೇಕು ಅಂತ ಅವ್ರ ಮನಸ್ಥಿತಿ ಬರುತ್ತೋ ಅವಾಗ ಕೂಡ ಅವರು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಪರಿಹಾರ ಮಾಡ್ಕೊಬಹುದು. ಒಂದ್ ವೇಳೆ ಗ್ರಹಚಾರ ಇದ್ದರೆ 100% ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಅದಕ್ಕೊಂದು ಪರಿಹಾರ ಮಾರ್ಗ ಅಂತ ಏನ್ ಹೇಳ್ತೇನೆ, ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಹೆಜ್ಜೆ ಶಾಸ್ತ್ರದಲ್ಲಿ ಪರಿಹಾರದ ಮಾರ್ಗ ನಾನು ಏನ್ ಫಸ್ಟ್ ಸೂಚಿಸ್ತೇನೆ, ಅದು ಕಂಪ್ಲೀಟ್ ಅಂದ್ರೆ ಅದು ಮಾಡ್ತಾ ಹೋದ್ರೆ ಕಂಪ್ಲೀಟ್ ಪರಿಹಾರ ಆಗ್ಬಿಡುತ್ತೆ, ತನ್ನಿಂದ ತಾನೇ ಆಗ್ಬಿಡುತ್ತೆ. ನಾವ್ ಏನ್ ಗಡುವು ಕೊಡ್ತೇವೆ, ಈಗ ಒಂದು 21 days ಅಂತಾನೆ, ಅಂದ್ರೆ ಒಂದೇ ಟೈಮಲ್ಲಿ ಈಗ ಒಂದು ಏನೋ ಹೇಳ್ಬಿಟ್ಟೆ, ಅದು ಒಂದೇ ಒಂದಕ್ಕೇನೆ ಟೋಟಲ್ ಪರಿಹಾರ ಆಗತ್ತೆ, ಗ್ರಹಚಾರ ಪೂರ್ತಿ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಅಂತ ಕನ್ಸಿಡರ್ ತಗೊಳೋಗೇ ಇಲ್ಲ. ಅದನ್ನ ಒಂದು ಮಂಡಳ 21 days ಅಥವಾ ಒಂದು 48 days ಅಂತ ಹೇಳ್ತೇನೆ, ಅಲ್ಲಿವರೆಗೂ ಅದನ್ನ ಅವ್ರು ಕಂಪ್ಲೀಟ್ ಮಾಡ್ಬೇಕು. ಗ್ರಹಚಾರ ಇದ್ದವರಿಗೆ ಮಾತ್ರ ಇದು ಅನುಗುಣ ಆಗುತ್ತೆ. ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿ ನಂತರ ಅವರು ಏನಾದರೂ ಮಾಡಲಿ, ಏನು ತೊಂದರೆ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಇವಾಗ ಮನಸ್ಥಿತಿಗೆ ಅನುಗುಣವಾಗಿ ಇರ್ತಕ್ಕಂತ ವಧುನೋ ವರನೋ ಇರ್ತಾರೆ. ಈಗ ತುಂಬಾ ಗ್ರಹಚಾರ ಇಟ್ಕೊಂಡು ಚೆನ್ನಾಗಿರೋರ್ನ ಮದ್ವೆ ಆಗ್ತಾರೆ ಅಂತ ಇಟ್ಕೊಳ್ಳಿ. ಗ್ರಹಚಾರ ಇಟ್ಕೊಂಡು ಚೆನ್ನಾಗಿರೋ ಅವ್ರು ಚೆನ್ನಾಗಿರುತ್ತೆ ಮನಸ್ಥಿತಿ, ಮದ್ವೆ ಆಗಿರ್ತಾರೆ ಅಂದ್ರೆ, ತದನಂತರ ಇವ್ರ ಹತ್ರ ಇರ್ತಕ್ಕಂತ ಗ್ರಹಚಾರ ದೋಷಗಳು ರಿಫ್ಲೆಕ್ಟ್ ಆಗಿ ಚೆನ್ನಾಗಿರೋ ವ್ಯಕ್ತಿನೂ ಚೆನ್ನಾಗಿಲ್ದಂಗೆ ಭಾವನೆ ಬರ್ಸ್ಬಿಡುತ್ತೆ. ಅದನ್ನ ಮುಖ ಲಕ್ಷಣ ಅಂದ್ರೆ, ಮುಖದಲ್ಲಿ ಭಾವ ಚೇಂಜ್ ಆಗತ್ತೆ. ಹೆಜ್ಜೆ ಇಲ್ಲಿರೋದು ಅವ್ರು ಹೇಳತ್ತದು ಮುಖದಲ್ಲಿ, ಇವರು ಕಪ್ಪು ಕಾಣಿಸ್ತಾರೆ, ಕೆಮಿಲಿಯಾನ್ ಟೈಪ್ ಬದಲಾಗ್ತಾ ಇರ್ತಾರೆ, ಕ್ಯಾರೆಕ್ಟರ್ ವೈಸ್ ಕೂಡ ಬದಲಾಗ್ತಾ ಇರ್ತಾರೆ. ಅವರು ಡಿಸಿಷನ್ ತಗೊಳ್ಳೋದು ಹೇಗೆ ಅಂದ್ರೆ, ಗ್ರಹಚಾರ ಇದ್ದವರು ನಾನು ಮದುವೆ ಆದ ನಂತರ ನನಗೆ ತೊಂದರೆ ಆಗುತ್ತೆ, ನನಗೆ ಕೆಲಸ ಬಿಟ್ಟೋಗುತ್ತೆ, ಅಥವಾ ಚೆನ್ನಾಗಿರೋರು ಸಿಕ್ಕಲ್ಲ, ಒಳ್ಳೆ ಮನೆತನಕ್ಕೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಅಥವಾ ಇಂಥವ್ರು ನಮ್ಮನೆಗೆ ಬಂದ್ರೆ ನಮ್ಮನೆ ಉದ್ಧಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಈ ತರ ಮನಸ್ಥಿತಿಗೆ ಬಂದ್ಬಿಡ್ತಾರೆ. ಅದನ್ನ ಗ್ರಹಚಾರ ದೋಷ ಅಂತ ಕರಿತೇನೆ ನಾನು. ತೆಗಿಬಹುದು 100%. ನೀವೇನ್ ಹೇಳಿದ್ರಿ ಅದು ಇಲ್ಲಿ ಆಗತ್ತೆ, ಕೆಲಸ ಮಾಡಬಹುದು. ಏನಂದ್ರೆ ಪರಿಹಾರ ಮುಂಚಿತವಾಗಿ ಬಂದವರು ತೆಗಿಬಹುದು. ಇವಾಗ ಮದುವೆಗೂ ಮುಂಚೆ ಬಂದ್ರೆ ನಾನು ಹೇಳ್ತಾ ಇರೋದು, ಮದುವೆ ಆದ್ಮೇಲೆ ಬಂದರೂ ತೆಗಿಬಹುದು.